लाइट आनसोद रमेश बाबू मत नानु हैदराबाद पुलिस स्टेशन कंप्लेंट बंदी कंप्लेंट अमित मालविया बीजेपी राष्ट्रीय आईटी सेल अध्यक्ष मान्य जेपी नड्डा राष्ट्रीय बीजेपी अध्यक्ष मत अरुण सूद स्टेट प्रेसिडेंट बीजेपी चंडीगढ़ हिमाचल इवर मूर् जन विरुद्ध नावत दूर सल्ती दूरन जून 17 तारीख बीजेपी आईटी सेल प्रेसिडेंट अमित मालविया वीडियो पोस्ट मारते अधिकृत अकाउंट आ वीडियो एनिमेटेड वीडियो एनिमेटेड वीडियो कांग्रेस पक्ष देशद्रोही चटुवटिकेगळल्लि पाल्गोळ्ळता इद्दारे राहुल गांधी अवरु विदेशक्के होदागेल्ल आंटी इंडिया आक्टिविटीस अन्न माड्ता इद्दारे कांग्रेस पक्ष मत्तु राहुल गांधी अवरु देशवन्न ओडियुवंत केलसवन्न माड्ता इद्दारे अंदुकोंडु आ वीडियोनल्लि तोर्स्तारे ಆದ್ರಿಂದ ನಾವು ಈ ಸುಳ್ಳಿನ ಫ್ಯಾಕ್ಟರಿ ಏನಿದೆ ಬಿಜೆಪಿ ಅವರ ಐಟಿ ಸೆಲ್ ಅವರ ಕಾರ್ಖಾನೆಯನ್ನ ನಮ್ಮ ಕರ್ನಾಟಕದಲ್ಲಿ ಬಂದ್ ಮಾಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ವಿ ಯಾವಾಗಲೂ ಕೂಡ ಕೋಮದ ವಿಷ ಬೀಜವನ್ನು ಬಿತ್ತೋದು ಸುಳ್ಳು ಮಾಹಿತಿಯನ್ನ ನಿಜ ಅಂತ ಹೇಳೋದು ದೇಶದಲ್ಲಿ ಮತ್ತೆ ಸಮಾಜದಲ್ಲಿ ಒಂದು ಭಯಭೀತವಾದಂತ ವಾತಾವರಣ ಸೃಷ್ಟಿ ಮಾಡೋದು ಅವರ ಉದ್ಯೋಗ ಆಗಬಿಡಿದೆ ಕಳೆದ ಸರ್ಕಾರದಲ್ಲಿ ಇವರು ಏನು ಆಟ ನಡೆಸರು ನಡೆಯಿತು ಆದರೆ ನಮ್ಮ ಸರ್ಕಾರದಲ್ಲಿ ಕರ್ನಾಟಕವನ್ನು ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಮಾಡಿ ತೋರಿಸ್ತೀವಿ ಯಾರ್ಯಾರು ಸುಳ್ಳು ಮಾಹಿತಿಯನ್ನ ನೀಡ್ತಾರೆ ಯಾರ್ಯಾರು ನಮ್ಮ ಶಾಂತಿಯ ವ್ಯವಸ್ಥೆ ಇರಬಹುದು ಕಾನೂನು ಸುವ್ಯವಸ್ಥೆ ಇರಬಹುದು ಕದಲಕ್ಕೆ ಪ್ರಯತ್ನ ಮಾಡ್ತಾರೆ ನಾವು ಮುಂದೆ ಹಿಂದೆ ಕೂಡ ಹೇಳಿದ್ವಿ ನಾವು ಕಾನೂನಿನ ಚೌಕಟ್ಟಲ್ಲಿ ಇವರ ಮೇಲೆ ಕ್ರಮ ತಗೊಳ್ತೀವಿ ಇವರ ವಿಡಿಯೋನಲ್ಲಿ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದ್ರೆ ನಾವು ಆತಂಕವಾದಿಗಿಂತ ಬಹಳ ಡೇಂಜರಸ್ ಇದೀವಿ ನಾವು ದೇಶ ಒಡೆಯೋ ಕೆಲಸ ನಾವು ಮಾಡ್ತಾ ಇದೀವಿ ಬೇರೆವರು ನಮ್ಮನ್ನ ದಿಕ್ ತಪ್ಪಿಸಿ ಮಾಡಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಈ ರಾಹುಲ್ ಗಾಂಧಿ ಅವರು ಮುಂಚೂಣಿನಲ್ಲಿ ನಿಂತು ಆಂಟಿ ಇಂಡಿಯಾ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಇವರು ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ ಆದ್ರಿಂದ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ನಡ್ಡಾ ಅವರಾಗಿರಬಹುದು ಸೂದ್ ಆಗಿರಬಹುದು ಅಮಿತ್ ಮಾಲ್ವಿಯಾ ಅವರಾಗಿರಬಹುದು ಅಧಿಕೃತವಾಗಿ ಇಂತ ಮಾಹಿತಿ ತಪ್ಪು ಮಾಹಿತಿಯನ್ನ ಇವರು ಕೊಡ್ತಾ ಇದ್ದಾರೆ ವ್ಯಂಗ್ಯ ಮಾಡ್ತಾ ಇದ್ದಾರೆ ಅಂತ ಮಾಡ್ತಿದ್ದಾಗ ನಾವು ಸುಮ್ಮನೆ ಕೂಡೋರಲ್ಲ ಸೋ ಆದ್ರಿಂದ ಅವರ ಮೇಲೆ ಎಫ್ಐಆರ್ ಆಗಬೇಕು ಅವರು
ಏನು ನಮ್ಮ ಮೇಲೆ ಆರೋಪವನ್ನ ಹೊರಿಸ್ತಾ ಇದ್ದಾರೆ ಅವ್ರು ಜಸ್ಟಿಫೈ ಮಾಡಿ. ಸೆಡಿಷನ್ ಚಾರ್ಜಸ್ ಹಾಕ್ಲಿ ಬೇಕಿದ್ರೆ ನೋಡೋಣ ಹೇಗಾಗ್ತದೆ ಅಂತ, ಯಾವ ಕಾನೂನು ಅಂಡರ್ ಆಗ್ತದೆ. ಆದ್ರಿಂದ ಅವರಿಗೆ ಸೆಕ್ಷನ್ 505(2), 553A, 120B ಮತ್ತು 34 ಮತ್ತೆ ಬೇರೆ ಯಾವ್ಯಾವ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಪೀನಲ್ ಕೋಡ್ 1860 ಅಲ್ಲಿ ಇದೆ ಅದೆಲ್ಲಾನು ಕೂಡ ಇವ್ರ ಮೇಲೆ ಅನ್ವಯಿಸ್ಬಿಟ್ಟು ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂದ್ಬಿಟ್ಟು ಇವತ್ತು ಎಫ್ಐಆರ್ ಅನ್ನ ನಾವು ಇದು ಮಾಡ್ಲಿಕ್ಕೆ ಇವತ್ತು ಒತ್ತಾಯಿಸ್ತಾ ಇದ್ದೇವೆ. ನಾನು ಹೇಳ್ದಂಗೆ ನಾವು ನಮ್ಮ ಕರ್ನಾಟಕ ರಾಜ್ಯವನ್ನು ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ಬಿಜೆಪಿ ಅವರಿಗೆ ಇದು ಇಷ್ಟ ಆಗ್ತಾ ಇಲ್ಲ. ಬಡವರ ಏಳಿಗೆಗಾಗಿ ನಾವು ಕೆಲಸ ಮಾಡೋದು ಬಿಜೆಪಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಸಂವಿಧಾನದ ಪರವಾಗಿ ನಾವು ನಡ್ಕೊಳ್ತಾ ಇರೋದು ಬಿಜೆಪಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಇಂಥದೆಲ್ಲ ಸುಳ್ಳು ಮಾಹಿತಿ ತಪ್ಪು ಮಾಹಿತಿಯನ್ನ ಕೊಟ್ಟು ಇವತ್ತು ಜನರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಇವ್ರು ಪ್ರಯತ್ನ ಮಾಡ್ತಾ ಇದ್ರೆ ಅದು ಯಶಸ್ವಿ ಆಗ್ಲಿಕ್ಕೆ ನಾವು ಬಿಡೋದಿಲ್ಲ. ಇವರಿಗೆ ಖಂಡಿತವಾಗೂ ಕಾನೂನಾತ್ಮಕವಾಗಿ ನಾವು ಟ್ಯಾಕಲ್ ಮಾಡ್ತೀವಿ. ಬನ್ನಿ ಬೆಂಗಳೂರಿಗೆ ಬನ್ನಿ, ಅಮಿತ್ ಮಾಲ್ವಿ ಅವರು ಹೇಳಿ ಹೆಂಗೆ ಕಾಂಗ್ರೆಸ್ ಪಾರ್ಟಿ ಆಂಟಿ ಇಂಡಿಯಾ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅಂತ ಹೇಳಿ. ಇಲ್ಲಿದ್ರೆ ಕ್ಷಮೆ ಕೇಳಬೇಕು, ಇದ್ರೆ ಬರ್ದು ಕೊಡ್ಬೇಕು, ಇಂಥದ್ದು ಮಾಡೋದಿಲ್ಲ ಅಂದ್ಬಿಟ್ಟು. ಅದರಿಂದ ಇವತ್ತು ನಾವು ಈ ಫೇಕ್ ನ್ಯೂಸ್ ಮತ್ತೆ ಕಮ್ಯುನಲ್ ಡಿಸ್ಹಾರ್ಮೋನಿ ಮತ್ತೆ ಯಾರು ನಮ್ಮ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಭಂಗ ಮಾಡಲಿಕ್ಕೆ ಹೊರಟಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ ಅಂತ ನಾವು ಭದ್ರ ಅವಾಗಲೂ ಇದ್ದೇವೆ, ಇದೀವಿ ಇದೀವಿ. ಇದಕ್ಕೆ ಮೊದಲ ಹೆಜ್ಜೆ ಅಂತ ನಾನು ಹೇಳ್ತೀನಿ. ನೋಡಿ, ಸೋಷಿಯಲ್ ಮೀಡಿಯಾನಲ್ಲಿ ಆಗ್ಲೇ ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಅಂತ ನಾವು ಈಗಾಗಲೇ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ. ಆದ್ರೆ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರನೇ ಜನರೇಟ್ ಮಾಡ್ತಾ ಇತ್ತಲ್ಲ ಫ್ಯಾಕ್ಟ್ ಫೇಕ್ ನ್ಯೂಸ್. ಸೊ ಅವ್ರೇನ್ ಚೆಕ್ ಮಾಡ್ತಾ ಇದ್ರು? ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದೀನಿ, ಗೃಹ ಮಂತ್ರಿಗಳ ಹತ್ರನೂ ಕೂಡ ನಾವು ಚರ್ಚೆ ಮಾಡಿ ಒಂದು ಫ್ಯಾಕ್ಟ್ ಚೆಕಿಂಗ್ ಯೂನಿಟ್ ಏನು ಐಟಿ ಆಕ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಕೆಳಗಡೆ ಬರುತ್ತೆ, ಅದರಲ್ಲಿ ಆ ಏನು ಆ ಕಾಯ್ದೆ ಅಡಿನಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ಅವರ ಸಲಹೆ ಪಡೆದುಕೊಂಡು ಯಾವ ರೀತಿ ಇವರಿಗೆಲ್ಲರಿಗೂ ನಿಯಂತ್ರಣ ಮಾಡಬಹುದು, ನೀವು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಂ ಮಾಡಿ ಸರ್ಕಾರದ ವಿರುದ್ಧ, ತೊಂದರೆ ಇಲ್ಲ, ಪಾಲಿಸಿ ಬಗ್ಗೆ ಮಾತಾಡಿ, ತೊಂದರೆ ಇಲ್ಲ, ಆದರೆ ಜನರಲ್ಲಿ ಆತಂಕ ಸೃಷ್ಟಿ ಮಾಡೋದು, ಕೋಮ ಗಲಭೆಗಳಿಗೆ ಆಸ್ಪದ ಮಾಡಿಕೊಡೋದಿರ್ಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನೀವು ಕಾನೂನು ಜನರಿಗೆ ಪ್ರಚೋದನೆ ಕೊಡೋದಾಗಿರ್ಬಹುದು, ಅಂತವೆಲ್ಲ ಮಾಡಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವೈಟ್. ನೀವು ಹೇಳ್ದಂಗೆ ಇನ್ಕ್ಲೂಡಿಂಗ್ ಫೇಕ್ ನ್ಯೂಸ್. ಈಗ ಮೊನ್ನೆ ಯಾವ್ದೋ ಗೃಹ ಜ್ಯೋತಿ ಯೋಜನೆ ವಿಷಯ, ಗೃಹ ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಇವೆಲ್ಲ ಇದ್ರ ಬಗ್ಗೆ ಎಲ್ಲಾನು ಸಾಕಷ್ಟು ಏನು ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರು ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ. ಅಂತವೆಲ್ಲ ನಿಯಂತ್ರಣ ಮಾಡಲೇಬೇಕಾಗ್ತದೆ, ಅದನ್ನ ಮಾಡ್ತೀವಿ. ಬಿಜೆಪಿ ಇನ್ನೊಂದು ನಮ್ಮ ಗೊಂದಲಗಳನ್ನ ಅವರು ಬಳಸ್ಕೊಳ್ಳೋದು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದಷ್ಟು ಗೊಂದಲ ಇದೆ ಅಂತ ಈಗ ಬಿಜೆಪಿ ಅವರು ದಯವಿಟ್ಟು ಫಸ್ಟ್ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಯಾಕೆ ಸೋತಿದ್ದೀರಾ ಅಂತ. ಕಾಂಗ್ರೆಸ್ ಬಗ್ಗೆ ವಿಚಾರ ಮಾಡಬೇಡಿ, ತಾವು ಜನರು ಕಾಂಗ್ರೆಸ್ ಆಶೀರ್ವಾದ ಮಾಡಿದರೆ ಅದಕ್ಕೆ ನಾವು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಅದು ಖಂಡಿತವಾಗೂ ಹಾಗೆ ಆಗಿರ್ತದೆ. ಫಸ್ಟ್ ನಿಮ್ಮ ಆಪೋಸಿಷನ್ ಲೀಡರ್ ಯಾರು ಅಂತ ನೀವು ತೀರ್ಮಾನ ಮಾಡಿ. ಒಂದೇ ತಿಂಗಳಲ್ಲಿ ನಾವು 5 ಗ್ಯಾರಂಟಿಯ ರೂಪರೇಷೆಯನ್ನ ಹಾಕಿದ್ದೀವಿ. ಒಂದ್ ಗ್ಯಾರಂಟಿ ಚಾಲನೆ ಆಗುತ್ತೆ, ಇನ್ನೊಂದು ಗ್ಯಾರಂಟಿ ಜುಲೈನಲ್ಲಿ ಆಗುತ್ತೆ, ಮತ್ತೆ ಯಾವ ರೀತಿ ಆರ್ಥಿಕ ಸುವ್ಯವಸ್ಥೆನ ಕಾಪಾಡಬೇಕು ಅಂದ್ಬಿಟ್ಟು ನಾವು ನೋಡಿದೀವಿ. 34 ಜನ ಮಂತ್ರಿಗಳು ನೇಮಕ ಮಾಡಿ ಅವರೆಲ್ಲರೂ ಅವ್ರವ್ರ ಇಲಾಖೆಯ ನೇತೃತ್ವವನ್ನ ತಗೊಂಡಿದ್ದಾರೆ. ಇಷ್ಟೆಲ್ಲ ನಾವು ಒಂದ್ ತಿಂಗಳಲ್ಲಿ ಮಾಡಿದೀವಿ, ನೀವು ಒಂದ್ ತಿಂಗಳಲ್ಲಿ ಒಂದೇ ಒಂದು ಆತ್ಮಾವಲೋಕನ ಸಭೆ ಮಾಡಿಬಿಟ್ಟು ಗೊಂದಲ ಸೃಷ್ಟಿ ಮಾಡ್ಕೊಂಡು ಒಂದು ಆಪೋಸಿಷನ್ ಲೀಡರ್ ನೇಮಕ ಮಾಡಕ್ಕಾಗಿಲ್ಲ ಅಲ್ಲ, ಇವ್ರೇನ್ ನಮ್ಗೆ ಪಾಠ ಹೇಳ್ತಾರೆ? ಒಂದ್ ತಿಂಗಳಲ್ಲಿ ನಾವು ಮಾಡಿರೋ ಕೆಲಸ ಜನರ ಮುಂದೆ ಇದೆ. ನೀವು ಒಬ್ರು ಆಪೋಸಿಷನ್ ಲೀಡರ್ ನೇಮಕ ಮಾಡಕ್ ಆಗ್ತಾ ಇಲ್ಲ. ಪಾಪ ಸಿ ಟಿ ರವಿ ಅವರು, ತೇಜಸ್ವಿ ಸೂರ್ಯ ಮತ್ ನಿಮ್ಮ ಪ್ರತಾಪ್ ಸಿಂಹ ಅವರು ದಿನಾ ಬಂದು ಟಿವಿನಲ್ಲಿ ಅಳ್ತಾ ಇದಾರಲ್ಲ, ಫಸ್ಟ್ ಅವ್ರಿಗೆ ಕನ್ಸೋಲ್ ಮಾಡಿ, ಅವರಿಗೆ ಬುದ್ಧಿ ಹೇಳಿ, ಅವ್ರಿಗೆ ಅವ್ರದೇನ್ ಸಮಸ್ಯೆ ಇದೆ ಅದು ಬಗೆಹರಿಸ್ರಿ, ಆಮೇಲೆ ಕಾಂಗ್ರೆಸ್ ಗೆ ಬನ್ನಿ. ಅಲ್ಲಿ ತನಕ ಪ್ಲೀಸ್ ಅಲವ್ ಅಷ್ಟು ಗವರ್ನ್ ಅಷ್ಟೇ. ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಒತ್ತಡ ಮಾಡ್ತೀವಿ ಸದ್ಯಕ್ಕೆ. ಇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಗಂಗಾ ಕಲ್ಯಾಣದಾಗಲೇ